ವಿಮ್ಸ್ ಆಸ್ಪತ್ರೆಯ ಮತ್ತೊಂದು ಮಹಾ ಎಡವಟ್ಟು ಬಹಿರಂಗವಾಗಿದೆ ಓದುವ ಸಾಧನ ನುಂಗಿದ್ದ ಮಗುವಿನ ಜೀವದ ಜೊತೆ ವೈದ್ಯರು ಚಲ್ಲಾಟವಾಡಿದ್ದಾರೆ ಅದೆಲ್ಲವೂ ಹೊರತೆಗೆದಿದ್ದೇವೆ ಅಂತ ಚಿಕಿತ್ಸೆ ಕೊಟ್ಟು ಕಳುಹಿಸಿದ್ರು ಆದರೆ ಕೆಲ ದಿನಗಳ ನಂತರ ಮಗುವಿನಲ್ಲಿ ಮತ್ತದೇ ಸಮಸ್ಯೆ ಕಾಣಿಸಿಕೊಂಡಿದೆ ಇನ್ನು ವೈದ್ಯರ ನಿರ್ಲಕ್ಷ್ಯಕ್ಕೆ ದೂರನ್ನ ದಾಖಲಿಸಿದ ಮಗುವಿನ ತಂದೆ ಗವಿ ಸಿದ್ದಪ್ಪ ಎರಡರಿಂದ ಮೂರು ಬಾರಿ ಬಾಲಕ ಅಸ್ವಸ್ಥಗೊಂಡಿದ್ದು ಪ್ರತಿ ಬಾರಿ ಚಿಕಿತ್ಸೆ ಮಾತ್ರ ಕೊಟ್ಟಿದ್ರು ಇನ್ನು ಏನು ವಿಜಲನ ಹೊರತೆಗೆಯುವಂತೆ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ಬಂದಿದ್ರು ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ ಮಗುವಿನ ಶ್ವಾಸಕೋಶದ ಬಳಿ ಪಿಪಿ ಪತ್ತೆಯಾಗಿತ್ತು ಅಂದ್ರೆ ಮಗು ಪಿಪಿ ಅನ್ನ ನುಂಗಿರುತ್ತೆ ವಿಮ್ಸ್ ಆಸ್ಪತ್ರೆಗೆ ಕರೆತಂದು ಏನು ಚೆಕ್ ಕೂಡ ಮಾಡ್ಸಿರ್ತಾರೆ ನಾವು ಹೊರಗಡೆ ತಗ್ದಿದ್ದೀವಿ ಅಂತ ಆಸ್ಪತ್ರೆಯ ವೈದ್ಯರು ಹೇಳಿದ್ದಾರೆ ಆದ್ರೆ ವಿಜಲ್ ಅನ್ನ ಹೊರಗಡೆ ತಗ್ದಿಲ್ಲ ಪಿಪಿ ಅಲ್ಲೇ ಇದೆ ಅಂತ ಇದೀಗ ದೂರನ್ನ ಕೊಟ್ಟಿದ್ದಾರೆ ಮಗುವಿನ ತಂದೆ ಎರಡು ತಿಂಗಳ ಬಳಿಕ ಮತ್ತೆ ಮಗುವಿಗೆ ಉಸಿರಾಟದ ಸಮಸ್ಯೆಯಾಗಿ ಆಸ್ಪತ್ರೆಗೆ ದಾಖಲಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆಗಲೂ ಚಿಕಿತ್ಸೆ ಕೊಟ್ಟು ಏನೂ ಆಗಲ್ಲ ಪಿಪಿ ಹೊರಗಡೆ ಬಂದಿದೆ ಅಂತ ವೈದ್ಯರು ವಿಮ್ಸ್ ಆಸ್ಪತ್ರೆಯ ವೈದ್ಯರು ಹೇಳಿ ಕಳಿಸಿದ್ದಾರೆ ಇನ್ನು ಆದ್ರೆ ಪದೇ ಪದೇ ಮಗು ಅಸ್ವಸ್ಥವಾಗಿ 5-6 ತಿಂಗಳು ಆಸ್ಪತ್ರೆಗೆ ಅಲೆದಾಟ ನಡೆಸಿದ್ರು ತಂದೆ ತಾಯಿ ಅದಾದ ಮೇಲೆ ಬೆಂಗಳೂರಿನ ಇಂದಿರಾ ಗಾಂಧಿ ಆಸ್ಪತ್ರೆಗೆ ಹೋಗಿ ತೋರಿಸಿದಾಗ ಮಗುವಿನ ಶ್ವಾಸಕೋಶದ ಬಳಿ ಪಿಪಿ ಇರೋದು ಪತ್ತೆಯಾಗಿದೆ ಕೂಡಲೇ ಬ್ರಾಂಕೋಸ್ಕೋಪಿ ಮೂಲಕ ಪಿಪಿ ಅನ್ನು ಹೊರತೆಗೆದ್ರು ಇಂದಿರಾ ಗಾಂಧಿ ಆಸ್ಪತ್ರೆಯ ವೈದ್ಯರು ಇನ್ನು ಸ್ವಲ್ಪ ದಿನ ಕಳೆದಿದ್ರೆ ಮಗುವಿನ ಜೀವಕ್ಕೇನೆ ಕುತ್ತು ಬರ್ತಿತ್ತು ಅಂತ ವೈದ್ಯರು ಕೂಡ ಹೇಳಿದ್ದಾರೆ ಇಷ್ಟೆಲ್ಲ ಆದ ಬಳಿಕ ವಿಮ್ಸ್ ವೈದ್ಯರ ವಿರುದ್ಧ ಈಗ ಮಗುವಿನ ತಂದೆ ಗವಿ ಸಿದ್ದಪ್ಪ ದೂರನ್ನ ದಾಖಲಿಸಿದ್ದಾರೆ ವಿಮ್ಸ್ ವೈದ್ಯರ ನಿರ್ಲಕ್ಷ್ಯಕ್ಕೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ದೂರನ್ನ ದಾಖಲಿಸಿದ್ದಾರೆ ಅಂದ್ರೆ ಗವಿ ಸಿದ್ದಪ್ಪ ಮಗು ಪಿಪಿ ಅಂದ್ರೆ ಊದುವಂತ ವಿಜಲ್ ಅನ್ನು ನುಂಗಿರುತ್ತೆ ಸೋ ತಕ್ಷಣ ವಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾರೆ ಸೋ ಅಲ್ಲಿ ವೈದ್ಯರು ನಾವು ಪಿಪಿ ಅನ್ನ ಹೊರಗಡೆ ತಗ್ದಿದೀವಿ ಇನ್ಯಾವುದೇ ಪ್ರಾಬ್ಲಮ್ ಇಲ್ಲ ಕರೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ ಓಕೆ ಫೈನ್ ಅಂತ ತಂದೆ ತಾಯಿ ಮಗುವನ್ನ ಕರೆದುಕೊಂಡು ಬಂದಿದ್ದಾರೆ ಮತ್ತೆ ಅದೇ ಸಮಸ್ಯೆ ಉಸಿರಾಟದ ಸಮಸ್ಯೆ ಮಗುವಿಗೆ ಎದುರಾಗ್ತಾ ಇರುತ್ತೆ ಏನಿದು ಮತ್ತೆ ಹಂಗೆ ಹೇಳ್ತಿದನಲ್ಲ ಅಂತ ಮತ್ತೆ 2 ತಿಂಗಳು ಬಿಟ್ಕೊಂಡು ಹೋಗಿದ್ದಾರೆ ಆಗ್ಲೂ ಕೂಡ ಅದೇ ಹೇಳಿದ್ದಾರೆ ನಾವು ಪಿಪಿ ಅನ್ನ ಹೊರಗಡೆ ತಗ್ದಿದೀವಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಬಟ್ ಪೋಷಕರಿಗೆ ಅನುಮಾನ ಬಂದು ಇಲ್ಲಿ ಬೆಂಗಳೂರಿನ ಇಂದಿರಾ ಗಾಂಧಿ ಆಸ್ಪತ್ರೆಗೆ ಕರೆದುಕೊಂಡು ಬಂದು ತೋರಿಸಿದಾಗ ಪಿಪಿ ಇರೋದು ಪತ್ತೆಯಾಗುತ್ತೆ ಇಂದಿರಾ ಗಾಂಧಿ ವೈದ್ಯರು ಪಿಪಿ ಅನ್ನು ಹೊರಗಡೆ ತಗ್ದಿದ್ದಾರೆ ಸೋ ಹೀಗಾಗಿ ವಿಮ್ಸ್ ಆಸ್ಪತ್ರೆಯ ವೈದ್ಯರ ವಿರುದ್ಧ ಮಗುವಿನ ತಂದೆ ಗವಿ ಸಿದ್ದಪ್ಪ ದೂರನ್ನ ದಾಖಲಿಸಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ